ಫಸ್ಟ್ ಸಿನಿಮಾ ನಟರು ಅಥವಾ ಕಲಾವಿದರು ಅಂತ ಯಾರು ಸರ್ ಬಂದಿದ್ದು ನಮ್ಮ ರಾಜಕುಮಾರ್ ಅವರು ಬಂದಿದ್ರು ಮತ್ತೆ ನಮ್ಮ ಅವರ ರಜನಿಕಾಂತ್ ಅವರು ನಮ್ಮ ಉಪ್ಪಿ ಸರ್ ಅವರು ನಮ್ಮ ಗೋಪುರದ ಮೇಲೆ ಕೂತ್ಕೊಂಡು ಒಂದು ಪೇಪರ್ಗಳನ್ನೆಲ್ಲ ಬರೆದು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಆಗಬಹುದು ಕಥೆ ಆಗಬಹುದು ಬರೆದು ಬರೆದು ಕಾಲ ಕಳೀತಾ ಇದ್ದಂತ ಜಾಗ ಇದು ಸರ್ ನನಗೆ ಈ ದೇವಸ್ಥಾನದ ಹೊರಗಡೆ ಫಸ್ಟ್ ಬಂದಿದ ತಕ್ಷಣನೇ ಮೇಬಿ ಇವತ್ತೇನೋ ಜಾತ್ರೆ ಅದು ಆಗ್ತಾ ನಾನು ಹೇಳ್ತಾ ಇದ್ದೆ ನಮ್ಮ ಕ್ಯಾಮೆರಾಮನ್ಸ್ ಗೆ ಮೋಸ್ಟ್ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಜಾತ್ರೆ ಏನೋ ಪ್ರಿಪರೇಷನ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಂತ ಏನು ಏನು ಜಾತ್ರೆನಾ ಏನು ಜಾತ್ರೆ ಇಲ್ಲ ಪ್ರತಿ ಹುಣ್ಣಿಮೆಗೆ ನಮ್ಮ ತಂದೆಯವರು 2006 ನೇ ಇಸವಿಯಿಂದ ಪ್ರತಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನದಾನ ಮಾಡುವಂತ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರ್ತಾರೆ ನಾವು ಇವಾಗ ಏನಾಗಿದೆ ಎರಡು ಛತ್ರ ಸ್ವಲ್ಪ ರಿಪೇರಿ ಇರೋ ಕಾರಣ ನಾವು ಹೊರಗಡೆನೇ ಶಾಮಿಯನ್ನು ಹಾಕಿ ಅಲ್ಲೇ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಮುಂದೆ ಅಪ್ಪ ಅವರ ಆಶಯದಂತೆ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡಬೇಕು ಅಂತ ಹೇಳಿ ಆ ಒಂದು ಜಾಗದಲ್ಲಿ ಛತ್ರ ಕಟ್ಟಬೇಕು ಅಂತ ಇದ್ದೀವಿ ಸೊ ಅದೆಲ್ಲ ಅಮ್ಮನವರ ಅನುಕೂಲ ಮಾಡಿ ಭಕ್ತರ ಸಹಕಾರದಿಂದ ಒಂದು ಅನ್ನದಾನ ಛತ್ರ ಕಟ್ಟಿ ಒಂದು ಕಲ್ಯಾಣಿ ಮಾಡಬೇಕು ಅಂತ ಉದ್ದೇಶದಲ್ಲಿ ಇದ್ದೀವಿ ಅಮ್ಮ ಓಕೆ ಎಷ್ಟು ಜನ ಬರ್ತಾರೆ ಸರ್ ಹುಣ್ಣಿಮೆ ನಾರ್ಮಲ್ ದಿನದಲ್ಲಿ ಮತ್ತೆ ಹುಣ್ಣಿಮೆಗಳಲ್ಲಿ ಅಮ್ಮ ಈಗ ಇದೇನಾಗಿದೆ ಅಂದ್ರೆ ಬಂಡಿ ಮಹಾಂಕಾಳಿ ಕ್ಷೇತ್ರ ಹೆಣ್ಣುಮಕ್ಕಳಿಗೆ ತವರು ಮನೆಯಾಗಿದೆ ಸೊ ಮನೆಯಲ್ಲಿ ಯಜಮಾನರನ್ನ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿದ ಮೇಲೆ ಪ್ರತಿನಿತ್ಯ ಬಂದು ಹೋಗುವಂತ ಭಕ್ತಾದಿಗಳು ಇದ್ದಾರೆ ನೆರೆಹೊರೆಯವರಾಗ್ಬೋದು ದೂರ ಊರುಗಳಿಂದ ಆಗ್ಬೋದು ಪ್ರತಿದಿನ ಬಂದು ಯಮ್ಮನ ಸೇವೆ ಮಾಡಿ ಹೋಗುವಂತ ಜನಗಳು ಇದ್ದಾರೆ ಸೊ ನಮ್ಮ ಲೆಕ್ಕದಲ್ಲಿ ಒಂದು ಮಂಗಳವಾರ ಶುಕ್ರವಾರ ಭಾನುವಾರ ಒಂದೆರಡು ಎರಡು ಸಾವಿರ ಜನ ಸೇರ್ತಾರಮ್ಮ ಸರ್ ನಾನು ಆರಂಭದಲ್ಲೇ ತಗೊಂಡಂಗೇನೆ ಈಗ ಸಿನಿಮಾ ಮುಹೂರ್ತ ಅಂದಿದ ತಕ್ಷಣ ಎಲ್ಲರಿಗೂ ಬಂಡೆ ಮಹಾಂಕಾಳಿ ದೇವಸ್ಥಾನ ಒಂದಷ್ಟು ಮೀಡಿಯಾದಲ್ಲಿ ಸುದ್ದಿ ಆಗುತ್ತೆ ಒಂದಷ್ಟು ಜನ ಯಾರೂ ಸುದ್ದಿ ಮಾಡ್ಕೊಳ್ಳಲ್ಲ ಹಾಗೆ ಬಂದು ಏನು ಸ್ಕ್ರೀನ್ ಪೇಪರ್ ಏನು ತಂದು ಬರೆದಿರ್ತಾರೆ ಅದನ್ನು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ನಿಮಗೆ ಗೊತ್ತಿರೋಂಗೆ ಫಸ್ಟ್ ಸಿನಿಮಾ ನಟರು ಅಥವಾ ಕಲಾವಿದರು ಅಂತ ಯಾರು ಸರ್ ಬಂದಿದ್ದು ಯಾವಾಗ ಅರವತ್ತೇಳು ಅರವತ್ತೆಂಟರಲ್ಲೂ ನಮ್ಮ ರಾಜ್ಕುಮಾರ್ ಅವರು ಬಂದಿದ್ರು ಅವರು ಇಲ್ಲಿ ಸಿನಿಮಾ ಮಾಡಿರ್ತಾರೆ ಅದನ್ನು ಗವಿಗಂಗಾಶನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ಅಮ್ಮನವ್ರಿಗೂ ಪೂಜೆ ಸಲ್ಲಿಸ್ಬಿಟ್ಟು ಇದೇ ಪಾರ್ಕ್ನಲ್ಲಿ ಮುಂದೆ ಒಂದು ಪಾರ್ಕ್ ಇತ್ತು ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲಲ್ಲಿ ಪಾರ್ಕ್ ಇತ್ತು ಸೊ ಆ ಪಾರ್ಕ್ನಲ್ಲಿ ಯಾವುದೋ ಒಂದು ಶೂಟಿಂಗ್ ನಡೆಯುತ್ತಂತೆ ಆವಾಗ ಅವರು ಬಂದು ಇಲ್ಲಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಭಾರತಿ ವಿಷ್ಣುವರ್ಧನ್ ಅವರು ಬಂದಿದ್ದಾರೆ ಆ ಕಾಲದಲ್ಲಿ ಬಿ ಸರೋಜಾದೇವಿ ಅವರು ಬಂದಿದ್ದಾರೆ ಮತ್ತು ನಮ್ಮ ಅವರು ರಜನಿಕಾಂತ್ ಅವರು ಅವರು ಕೂಡ ಇಲ್ಲಿ ಶಾಲೆಯಲ್ಲಿ ಓದಬೇಕಾದ್ರೆ ಸೊ ಇಲ್ಲೆಲ್ಲ ಪೂಜೆಗಳು ಮಾಡಿಕೊಂಡು ಹೋಗಿದ್ದಾರೆ ಮತ್ತು ನಮ್ಮ ಉಪ್ಪಿ ಸರ್ ಅವರು ನಮ್ಮ ಇಡೀ ಗುಟ್ಟಳ್ಳಿನಲ್ಲಿ ಅವರು ಉಪೇಂದ್ರ ಸರ್ ಭಾಳ ಫೇಮಸ್ಸು ಸೊ ಇಲ್ಲಿ ನಮ್ಮ ಗೋಪುರದ ಮೇಲೆ ಕೂತ್ಕೊಂಡು ಒಂದು ಪೇಪರ್ಗಳನ್ನೆಲ್ಲ ಬರೆದು ಸ್ಕ್ರಿಪ್ಟ್ ಆಗ್ಬೋದು ಕತೆ ಆಗ್ಬೋದು ಬರೆದು ಬರೆದು ಕಾಲ ಕಳೀತಾ ಇದ್ದಂಥ ಜಾಗ ಇದು ಸೊ ಹಾಗೆ ತುಂಬ ಹಲವಾರು ಚಲನಚಿತ್ರ ನಟರು ಬಂದು ಹೋಗಿದ್ದಾರೆ ಬಟ್ ನಮಗೆ ಪರಿಚಯ ಅಂದರೆ ಈ ಮೀಡಿಯಾಗೆ ಪರಿಚಯ ಮಾಡಿದ್ದು ಅಂದರೆ ನಮ್ಮ ಕೆ ಪಿ ಶ್ರೀಕಾಂತ್ ಅವರು ಅವರು ಪ್ರೊಡ್ಯೂಸರ್ ಆದಾಗ ಟಗರು ಮುಹೂರ್ತನ ಭಾಳ ವಿಜೃಂಭಣೆಯಿಂದ ಮಾಡಿದ್ರು ಅವತ್ತು ಎಲ್ಲ ಮೀಡಿಯಾಗಳನ್ನ ಕರೆಸಿ ಇಡೀ ಇಂಡಸ್ಟ್ರಿನೇ ಇಲ್ಲಿ ತಿರುಗಿ ನೋಡೋ ಹಾಗೆ ಅವರು ಒಂದು ಮುಹೂರ್ತನ ಮಾಡಿ ಈ ಅಮ್ಮನವ್ರನ್ನ ಬೆಳಕಕ್ಕೆ ತಂದರು ಸರಿ ಈ ದೇವಸ್ಥಾನದಲ್ಲಿ ಮುಹೂರ್ತ ಯಾವುದೇ ಆದರೂ ಕೂಡ ಆ ಸಿನಿಮಾಗಳು ಸೋತಿರುವಂಥ ಮಾತೇ ಇಲ್ಲ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿರುವಂಥದ್ದು ನಾವೆಲ್ಲ ನೋಡಿರುವಂಥದ್ದು ಹೆಂಗೆ ಅದು ಅಂತ ಬೇರೆ ಇನ್ನೆಲ್ಲ ಯಾರು ಸ್ಟಾರ್ಗಳು ಸರ್ ಅಂದರೆ ವೈಯಕ್ತಿಕವಾಗಿ ಯಾರೆಲ್ಲ ಭಕ್ತರಾಗಿ ಬರ್ತಾ ಇರ್ತಾರೆ ಇಲ್ಲಿಗೆ ತುಂಬ ನಮ್ಮ ಶಿವಣ್ಣ ಅವರು ಅವರು ಶಿವಣ್ಣ ಗೀತಕ್ಕಂತೂ ಈ ಅಮ್ಮನ ಒಂದು ಮನೆ ದೇವರಾಗಿ ಸ್ವೀಕರಿಸ್ಬಿಟ್ಟಿದ್ದಾರೆ ಅವರು ನಿಮಿಷಕ್ಕೊಂದ್ಸಲ ವರ ಕೊಡುತ್ತಂತೆ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ಈಗ ಈ ತಾಯಿ ಹತ್ರ ಹೆಂಗೆ ಬೇಡ್ಕೋಬೇಕು ಏನಾದರೂ ಇದೆಯಾ ಆ ಥರ ನೀವೇನು ಬೇಡ್ಕೊಂಡ್ರು ವರ ಕೊಡುತ್ತೆ ಮನಸ್ಫೂರ್ತಿಯಾಗಿ ಆ ಥರನ ಹೆಂಗೆ ಅಂತ ಖಂಡಿತ ಅದಕ್ಕೆ ನಾನು ಆಗಲೇ ಹೇಳಿದ್ದೆ ಕಾಳಿ ಅಂದರೆ ಮಹಾಲಕ್ಷ್ಮಿ ಮಹಾಗೌರಿ ಮಹಾಸರಸ್ವತಿ